ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಕಾಂಗ್ರೆಸ್ ಎಸ್ಡಿಪಿಐ ಹೊಂದಾಣಿಕೆ ರಾಜಕಾರಣವೋ ಅಥವಾ ಲವ್ ಜಿಹಾದೋ ಅಂತ ರಾಜ್ಯ ಕಿಯೋನಿಕ್ಸ್ ನಿಗಮದ ಅಧ್ಯಕ್ಷ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಪ್ರಶ್ನಿಸಿದ್ದಾರೆ. ಸೋಮವಾರ ಬಿಸಿ ರೋಡಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಹಿಂದಿನ ದಿನ ರಾತ್ರಿ ಹೋಟೆಲೊಂದರಲ್ಲಿ ಗುಪ್ತ ಸಭೆ ನಡೆಸಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಎಸ್ಡಿಪಿಐ ಅವರು ಕೂಡ ಸುಖ ಸುಮ್ಮನೆ ಕೈ ಎತ್ತುವವರಲ್ಲ. ಹಾಗಾಗಿ ಮಾಜಿ ಸಚಿವ ರಮಾನಾಥ್ ರೈ ಅವರು ಇದರ ಹಿಂದಿನ ರಹಸ್ಯವನ್ನು ಬಹಿರಂಗಗೊಳಿಸುವಂತೆ ಒತ್ತಾಯಿಸಿದರು. ಬಿಜೆಪಿ 11 ಸ್ಥಾನವಿದ್ದು ಸಂಸದರು ಹಾಗೂ ಶಾಸಕರ ಮತದಿಂದ 13 ಸ್ಥಾನ ಪಡೆದು ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ವಿಶ್ವಾಸದಲ್ಲಿದ್ದೆವು. ಆದರೆ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ರಾತ್ರೋರಾತ್ರಿ ವ್ಯವಹಾರ ನಡೆಸಿ ಮಿಲನ ಪ್ರಕ್ರಿಯೆ ನಡೆಸಿ ಅಧಿಕಾರಕ್ಕೆ ಬಂದಿದೆ ಅಂತ ಹರಿಕೃಷ್ಣ ಬಂಟ್ವಾಳ ಟೀಕಾ ಪ್ರಹಾರಗೈದರು. ಸಿದ್ದರಾಮಯ್ಯ ಅವಧಿಯಲ್ಲಿ ಶರತ್ ಮಡಿವಾಳ ಹತ್ಯೆ ಸಹಿತ ರಾಜ್ಯದಲ್ಲಿ ರಕ್ತಪಾತ ನಡೆಸಿದ್ದ ಎಸ್ಡಿಪಿಐ ಕಾರ್ಯಕರ್ತರ ಮೇಲಿನ ಕೇಸುಗಳನ್ನು ವಾಪಸ್ ಪಡೆದು ಎಸ್ಡಿಪಿಐಗೆ ಬೆಂಬಲ ನೀಡಿದ್ದು ಇದೀಗ ಅದೇ ಮತ್ತೆ ನಂಟು ಮುಂದುವರೆದಿದೆ ಅಂತ ಹೇಳಿದರು. ಮಾತು ಕೊಟ್ಟಂತೆ ಇವತ್ತು ಮೊನ್ನೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸ್ಪರ್ಧೆ ಆಗುತ್ತಿದ್ರೆ ನಮ್ಮಲ್ಲಿ 11 ಶಾಸಕರ ಒಂದು ಮತ ಮತ್ತು ಸಂಸದರ ಒಂದು ಮತ ಸೇರಿ 13 ಮತ ನಮ್ಮ ಪಕ್ಷ ಭಾರತೀಯ ಪಾರ್ಟಿ ಅಧಿಕಾರಕ್ಕೆ ಬರಬೇಕಿತ್ತು. ಆದರೆ ಯಾವ ಕಾಲಕ್ಕೂ ಗೋವು ಆದ್ಯತೆ ನಾನು ಸಂಪರ್ಕ ಮಾಡುವುದಿಲ್ಲ. ನಾನು ಕೊಟ್ಟ ಮಾತನ್ನು ಉಳಿಸ್ತೇನೆ ಅಂತ ಹೇಳಿದಂಥ ರವಾನಾತ್ರ ಇವರು ಮೊದಲ ರಾತ್ರಿ ದಿವಸ ನಡೆದಂತಹ ಗುಪ್ತ ಮಾತುಕತೆಯಲ್ಲಿ ಎಸ್ಟಿಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀವು ಒಂದು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿಕ್ಕೆ ಅರ್ಜಿ ಹಾಕಿ ಮತ್ತೆ ಕಡೆ ನಿಮಿಷದಲ್ಲಿ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಒಂದು ಗುಪ್ತ ಮಾತುಕತೆಯ ಮುಖಾಂತರ ಒಂದು ಹೋಟೆಲ್ನ ನಡೆದಂತಹ ಮಾತುಕತೆ ಮುಖಾಂತರ ಅಲ್ಲಿ ನಡೆದಂತಹ ಯಾವ ಒಂದು ಮಿಲನ ಪ್ರತಿಕ್ರಿಯೆ ಇದೆ ಅಲ್ಲ ಅದೊಂದು ಮಿಲನ ಈಗ ಹೊಂದಾಣಿಕೆ ಇಲ್ಲ ಅಂತ ರಮಾನಾಥ್ ಹೇಳಿದ್ದಾರೆ. ಏನಾಯಿತು? ಎಸ್ಡಿಪಿಯವರು ಕೈ ಎತ್ತಿದ್ರು, ವಿಡ್ರಾ ಮಾಡಿದ್ರು ಮತ್ತು 4 ಜನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ದೇವಪ್ಪ ಪೂಜಾರಿ, ದೇವದಾಸ್ ಶೆಟ್ಟಿ, ಡೊಂಬಯ್ಯ ಅರಳ, ಸುದರ್ಶನ್ ಭಜ, ರಂಜಿತ್ ಮೈರ, ಲೋಕೇಶ್ ಎರ್ಮೆನಾಡು, ಜಯರಾಮ್ ನಾಯ್ಕ, ಚಿದಾನಂದ ರೈ, ಚಂದ್ರಾವತಿ ಕರಿಯಂಗಳ, ಪುರುಷೋತ್ತಮ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.